ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ದರ್ಶ್ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ದರ್ಶ್ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. 3ನೇ ವೀಕಲ್ಲಿ ನಾನು ಎಲಿಮಿನೇಟ್ ಆಗಿದ್ದೀನಿ ಬಿಗ್ ಬಾಸ್ 9 ಇದರಿಂದ. ಬಟ್ ಐ ಆಮ್ ವೆರಿ ಹ್ಯಾಪಿ. ನಿಮ್ಮ ಸಪೋರ್ಟ್ ನಿಜವಾಗ್ಲೂ ನನಗೆ ತುಂಬ ಹೆಲ್ಪ್ ಮಾಡಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದಮೇಲೆ ತುಂಬ ವಿಶ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಕಲರ್ಸ್ ಆಲ್ಸೋ. ಕಲರ್ಸ್ ಅವರು ಒಳ್ಳೆ ವೇದಿಕೆ ನನಗೆ ಕೊಟ್ಟಿದ್ದಾರೆ. ಬಿಕಾಸ್ ಅಂಥ ದೊಡ್ಡ ಪ್ಲ್ಯಾಟ್ಫಾರ್ಮು ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಪರಮ್ ಸರ್ ಆ್ಯಂಡ್ ಕಲರ್ಸ್ ಟೀಮ್ ಎಲ್ರಿಗೂ. ಬಿಕಾಸ್ ಬಿಗ್ ಬಾಸ್ ಹೋಗೋದೇ ಒಂದು ಅದೃಷ್ಟ. ಸೊ ಆ ಅದೃಷ್ಟ ನನಗೆ ಸಿಕ್ಕಿದೆ, ನನಗೆ ತುಂಬ ಖುಷಿ ಆಯಿತು. ಸೊ ನಿಮಗೆಲ್ಲ ನಾನು ಎಂಟರ್ಟೈನ್ ಮಾಡಿದ್ದೀನಿ. ಬಟ್ ಅದೇ ಫಸ್ಟ್ ವೀಕು ಸೆಕೆಂಡ್ ವೀಕು ಜರ್ನಿ ಮಾತ್ರ ಕಲರ್ಸ್ ಓವರಾಲ್ ಬಿಗ್ ಬಾಸ್ ಜರ್ನಿ ನನಗೆ ತುಂಬ ಇಷ್ಟ ಕೊಡ್ತು. ಬಿಕಾಸ್ ನಾನು ನನ್ನ ಮೇಲೆ ನನಗೆ ಒಂದಷ್ಟು ಡೌಟ್ಸ್ ಇತ್ತಂದರೆ ಹೆಂಗೆ ನಾನು ಮೊಬೈಲ್ ಇಲ್ಲದೆ ಏನೂ ಇಲ್ಲದೆ ಹೇಗಿರ್ಬೋದು ಅಂತ. ಬಟ್ ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ನಾನು 3 ವಾರ ಇದ್ದಿದ್ದು ನನಗೆ 30 ವರ್ಷದ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅನ್ಬೋದು. ಬಿಕಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫ್ ಜರ್ನಿಯಲ್ಲಿ ಇದು ಬಿಗ್ ಬಾಸ್ 3 ವಾರದ ನನ್ನ ಜರ್ನಿ ಅಂತ ಹೇಳ್ಬೋದು. ನನ್ನ ಲೈಫಲ್ಲಿ ಒಂದು ಒಳ್ಳೆ ಡಿಸಿಷನ್ನು ನನಗೆ ಬಿಗ್ ಬಾಸಿಗೆ ಹೋಗಿದ್ದು ಅಂತ ಹೇಳ್ಬೋದು. ಒಳ್ಳೆ ಜರ್ನಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಲೈಫಲ್ಲಿ. ಅಂದರೆ ನನ್ನ ಎಕ್ಸ್ಪೀರಿಯನ್ಸು ಎಷ್ಟು ಚೆನ್ನಾಗಿತ್ತಂದರೆ ಎಲ್ಲ ಕಂಟೆಂಡರ್ಸು ಎಲ್ಲರ ಜೊತೆನೂ ಒಂದು ರ್ಯಾಪೋ ಬಿಲ್ಡ್ ಆಗಿತ್ತು. ಅಂದರೆ 3rd ವೀಕಲ್ಲಿ ನನಗೆ ಎಲ್ಲರ ಮೇಲೂ ಒಂದು ರ್ಯಾಪೋ ಬಿಲ್ಡ್ ಆಗಿತ್ತು. ನನಗೂ ಅವ್ರ ಮೇಲೆ ಒಂದು ಒಳ್ಳೆ ಸ್ನೇಹ ಬೆಳೆದಿತ್ತು ಆ್ಯಕ್ಚುಲಿ. ಅಷ್ಟರಲ್ಲಿ ನಾನು ಎಲಿಮಿನೇಟ್ ಆದರೆ ನನಗೆ ನೆವರ್ದಲೆಸ್ ಎಲ್ಲ ಕಂಟೆಸ್ಟೆಂಟು ತುಂಬ ಚೆನ್ನಾಗಿ ಆಡ್ತಾರೆ. ಹಾಗೆ ಗುರುಜಿ ಅವರು ಹೇಳಿದ್ದು ನಿಜಾನ ಅಂತಿದ್ದಾರೆ. 100% ಸುಳ್ಳು, ನಾನದು ಅಲ್ಲ. ಒಂದು ಬಿಗ್ ಬಾಸ್ ಅಲ್ಲಿ ಒಂದು ತಪ್ಪು ಆಗದೆ ಇರೋ ಹಾಗೆ ನೋಡ್ಕೊತಾರೆ. ಆಮೇಲೆ ಇಲ್ಲಿ ಒಬ್ಬೊಬ್ರು ಕಂಟೆಸ್ಟೆಂಟ್, ಒಂದು ಇಂಡಿವಿಜುವಲ್ ಕಂಟೆಸ್ಟೆಂಟ್ನ ಯಾವತ್ತು ಅವ್ರು ಇದು ಮಾಡಲ್ಲ. ಎಲ್ಲ ಕಂಟೆಸ್ಟೆಂಟ್ನು ಅವರ ಮಕ್ಕಳ ಥರ ನೋಡ್ಕೊತಾರೆ. ಹಾಗೆ ಒಬ್ರಿಗೆ ಕಮ್ಮಿ ಇನ್ನೊಬ್ರಿಗೆ ಜಾಸ್ತಿ ಅಂತ ಯಾವತ್ತೂ ಮಾಡಿಲ್ಲ. ಸೊ ಆ ಡಿಫ್ರೆನ್ಸ್ ಎಲ್ಲ ಏನೂ ಇಲ್ಲ. ಗುರುಜಿಯವರು ಬಾಯಿ ತಪ್ಪೇನೇನೋ ಮಾತಾಡಿದ್ದಾರೆ, ಬಟ್ ಅದರಲ್ಲಿ 1% ಕೂಡ ನಿಜ ಇಲ್ಲ. ಸೊ ನನ್ನ ವ್ಯೂ ಆಫ್ ಪಾಯಿಂಟಲ್ಲಿ ಅವರು ಮಾತಾಡೋ ಬರೋದಲ್ಲಿ ಏನೇನೋ ಮಾತಾಡಿದ್ದಾರೆ, ಅದೆಲ್ಲ ತಪ್ಪು ಅಂತ ಅಂದ್ಕೊತೀನಿ. ಹಾಗೆ ಟಾಸ್ಕ್ ವಿಚಾರದಲ್ಲೂ ಅಷ್ಟೇ, ಮೋಸ್ಟ್ ಪ್ರಾಬ್ಲಿ ನನ್ನ ಮಾತುಗಳು ಸ್ವಲ್ಪ ಕಮ್ಮಿ ಆಗಿದ್ದೆ ಅಂತ ಅಂದ್ಕೊತೀನಿ. ಮೋಸ್ಟ್ ಪ್ರಾಬ್ಲಿ ಅದಕ್ಕೆ ಕಮ್ಮಿ ಆಗಿರ್ಬೋದು. ಬಟ್ ರೀಸನ್ಸ್ ಹುಡುಕ್ತಾ ಹೋದರೆ 100 ರೀಸನ್ ಸಿಗುತ್ತೆ. ಬಟ್ ಐ ಆಮ್ ಹ್ಯಾಪಿ. ನನಗೆ ಕೃತಜ್ಞತೆ ತುಂಬ ಇದೆ. ಸೊ ನಾನು ಆಭಾರಿ ಆಗಿದ್ದೀನಿ ಕಲರ್ಸ್ ಕನ್ನಡ ಚಾನಲ್ಗೇನೆ. ಬಿಕಾಸ್ ನನಗೆ ಇಷ್ಟು ಆಪರ್ಚುನಿಟಿ ಕೊಟ್ಟಿದ್ದು ಒನ್ ಆ್ಯಂಡ್ ಓನ್ಲಿ ಚಾನಲ್ ದಟ್ ಈಸ್ ಕಲರ್ಸ್ ಕನ್ನಡ. ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ನನಗೆ ವೋಟ್ ಮಾಡಿದವ್ರಿಗೆ ತುಂಬ ಧನ್ಯವಾದಗಳು. ಬಿಕಾಸ್ ನಾನು ಅಂದರೆ ನೀವು ನನ್ನದು ಒಂದಷ್ಟು ಎಪಿಸೋಡ್ಸ್ನ ನೋಡಿ ನನಗೋಸ್ಕರ ವೋಟ್ ಮಾಡ್ತಾ ಇದ್ದೀರಿ. ನಿಮ್ಮ ಟೈಮಲ್ಲಿ ನನಗೊಂದಷ್ಟು ಟೈಮ್ನ ನನಗೋಸ್ಕರ ಕೊಟ್ಟಿದ್ದೀರಾ. ನಿಮ್ಮ ವೋಟ್ಸ್ಗಳನ್ನ ನನಗೆ ಕೊಟ್ಟಿದ್ದೀರಾ. 2 ವಾರ ನನ್ನನ್ನು ಉಳಿಸ್ಕೊಂಡಿದ್ದೀರಾ. ಇದಕ್ಕಿಂತ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿ. ಬಿಕಾಸ್ ಹೌದು, ಎಲ್ಲ ವಾರನೂ ನಾನು ನಾಮಿನೇಟ್ ಆಗ್ತಾ ಇದ್ದೆ. ಬಟ್ ಅದನ್ನು ಉಳಿಸ್ಕೊಂಡಿದ್ದೀರಾ. ಮತ್ತು ನೀವು ಇದು ನಾಮಿನೇಟ್ ಮಾಡಿದೆ, ನನ್ನ ಹೆಂಗಾರು ಮಾಡಿ ಎಲಿಮಿನೇಟ್ ಆಗದೆ ಇದ್ರೆ ಸಾಕು ಅಂತ ತುಂಬ ವೋಟ್ಗಳನ್ನ ಹಾಕಿದ್ದೀರಾ. ನೆವರ್ದಲೆಸ್ ಆ್ಯಂಡ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸಲ್ಲಿ. ಎಲ್ಲ ಕಂಟೆಸ್ಟೆಂಟು ನಿಜವಾಗ್ಲೂ ಚೆನ್ನಾಗಿ ಆಡ್ತಿದ್ದಾರೆ. ಆಮೇಲೆ ಅವರ ಜೊತೆಗೆ ನಾನು ಚೆನ್ನಾಗಿ ಆಡಿದ್ದೀನಿ. ಸೊ ತುಂಬ ತುಂಬ ಬಂದಿರೋ ನೋವು ಇದೆ, ಹಾಗೆ ಖುಷಿನೂ ಇದೆ. ಇಷ್ಟು ನನಗೆ ಹೊರಗಡೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಅಂದ್ಕೊಂಡಿಲ್ಲ. ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್. ಒಬ್ರಿಗೆ ಹೇಳಿದ್ರೆ ಕಮ್ಮಿ ಆಗುತ್ತೆ. ಬಿಕಾಸ್ ಎಷ್ಟು ಜನ ನನಗೆ ವೋಟ್ ಮಾಡಿದ್ದೀರಾ. ಆಮೇಲೆ ನನಗೆ ನಿನ್ನೆ ಎಷ್ಟೊಂದು ಜನ ಮೆಸೇಜ್ ಮಾಡಿ ಹೇಳ್ತಾ ಇದ್ರು ನಾವು ಅಳ್ತಾ ಇದ್ವಿ, ನಾವು ಅಂದ್ಕೊಂಡೇ ಇರಲಿಲ್ಲ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ಬಿಕಾಸ್ ಇಂಥ ಒಳ್ಳೆ ಪ್ರೀತಿ ಸಿಗತ್ತೆ ಅಂತ ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ದಿವ್ಯಾ ಅವರು ಅಷ್ಟೇ ಸಖತ್ ಒಳ್ಳೆ ಪ್ಲೇಯರು ಆ್ಯಕ್ಚುಲಿ. ಸಖತ್ ನಿಷ್ಠೆ ಹಾಗೆ ಮೋಸ ಅದೆಲ್ಲ ಯಾವತ್ತೂ ಮಾಡಲ್ಲ. ಅವರ ಮಾತಿಗೆ ಅವ್ರು ನಿಲ್ತಾರೆ, ಬದ್ಧತೆ ಇದೆ. ಸೊ ಅವ್ರ ಬಗ್ಗೆ ಹೇಳಿ ಅಂತ ಹೇಳಿದ್ರು, ಅದಕ್ಕೆ ಹೇಳಿದೆ. ಆ್ಯಂಡ್ ಮಿಸ್ ಯು ಎವ್ರಿ ಒನ್ ಆರ್ ಹೇಳ್ತಾ ಇದ್ದೀರಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ನಾನು ಮಿಸ್ ಮಾಡ್ತೀನಿ. ಸೊ ಎಲ್ಲ ಕಂಟೆಸ್ಟೆಂಟು ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾಗೆ ನೀವು ನೋಡಿದ್ರೆ ಎಲ್ಲರೂ ಯುನೀಕ್ ಆಗಿದ್ದಾರೆ, ಆಮೇಲೆ ಅವ್ರದೇ ಆದ ಒಂದಷ್ಟು ಲಾಜಿಕ್ಕು ಎಲ್ಲ ಕಡೆ ಯೂಸ್ ಮಾಡ್ತಿದ್ದಾರೆ.